ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ದೇಶ ಕಟ್ಟುವ ನಾಡು ಕಟ್ಟುವಲ್ಲಿ ಅಷ್ಟೇ ಅಲ್ಲದೆ ರಾಜ್ಯ ಕಟ್ಟುವಲ್ಲಿ ವಿಜಯಪುರ ಜಿಲ್ಲೆ ಕೊಡುಗೆ ಪ್ರಮುಖ ಎಂದು ಮಾಹಿತಿಯನ್ನು ವಿಜಯಪುರ ಜಿಲ್ಲಾಧಿಕಾರಿಯವರು ನೀಡಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಗಡಿಯಲ್ಲಿ 62 ಕಿಲೋಮೀಟರ್ ಮಾನವ ಸರಪಳಿಯನ್ನು ನಿರ್ಮಿಸಲಾಗಿದೆ. 60,000 ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಮಾನವ ಸರಪಳಿಯಲ್ಲಿ ಪಾಲ್ಗೊಂಡಿದ್ದು, ಈ ವೇಳೆ ಮಾತನಾಡಿದ ಡಿಸಿ ಪಿ ಭೂಪಾಲನ್ ಹೇಳಿದ್ದೇನು ಅನ್ನೋದನ್ನು ಕೇಳೋಣ, ಬನ್ನಿ. ಬಾಗಲಕೋಟೆ ಗಡಿಯಾದ ಇಲ್ಲಿನ ಈ ಒಂದು ಸೇತುವೆ ಏನಿದೆ ಅಲ್ಲಿ ತನಕ 62 ಕಿಲೋಮೀಟರ್ಗೆ ಈ ಒಂದು ಮಾನವ ಸರಪಳಿಯನ್ನು ಇವತ್ತು ನಾವು ನಿರ್ಮಿಸ್ತಾ ಇದೀವಿ. ಈ ಒಂದು ಮಾನವ ಸರಪಳಿಯಲ್ಲಿ ಅಂದಾಜು 60,000 ಸಾರ್ವಜನಿಕರು ಮತ್ತು ಮಕ್ಕಳು ಪಾಲ್ಗೊಳ್ಳುತ್ತಾ ಇದ್ದಾರೆ. ಇದು ಒಂದು ಹೆಮ್ಮೆಯ ವಿಚಾರ, ಯಾಕಂದ್ರೆ ವಿಜಯಪುರ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಇತಿಹಾಸ ಇದೆ. ಈ ಒಂದು ದೇಶ ಕಟ್ಟುವುದರಲ್ಲಿ, ಒಂದು ರಾಜ್ಯವನ್ನು ಕಟ್ಟುವುದರಲ್ಲಿ ಬಹಳಷ್ಟು ಕೊಡುಗೆಯನ್ನು ನಮ್ಮ ವಿಜಯಪುರ ಜಿಲ್ಲೆ ನೀಡಿದೆ. ಆದ್ದರಿಂದ ಈ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಾವು ಇವತ್ತು ಮಾಡುತ್ತಾ ಇರುವ ಮಾನವ ಸರಪಳಿಯನ್ನು ನಾವೆಲ್ಲರೂ ಖಚಿತವಾಗಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸಂವಿಧಾನ ಶಿಲ್ಪಿಯಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ, ಸಂವಿಧಾನವನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ, ಯಾಕೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ತುಂಬಾ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನೆನಪಿಗಾಗಿ ಜಿಲ್ಲೆಯ 5 ತಾಲೂಕುಗಳಲ್ಲಿ 5 ಉದ್ಯಾನವನಗಳನ್ನು ಸಾಕ್ಷಿಪೂರಕವಾಗಿ ಉದ್ಘಾಟನೆ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಕಾರ್ಯಕ್ರಮದಲ್ಲಿ ಸಿಇಒ ರಶಿ ಆನಂದ್, ESP ಸೋನಾಮಣಿ, ಪುಂಡಲೀಕ್ ಮಾನವರ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಅಲಿ ಮಕಾನದಾರ್, ಭಾರತ ವೈಭವ ನ್ಯೂಸ್, ಆಲಮಟ್ಟಿ. Thanks for watching Read, Discuss and Debate with Editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.